हरे कृष्णा, श्री कृष्ण जन्माष्टमी महामहोत्सव की जय। ನಮ್ಮ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತುಂಬಾ ಸೊಗಸಾದಂತಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ನಾವು ವಿಶೇಷವಾದಂತಹ ಸ್ವಾಗತವನ್ನ ಕೋರ್ತೀವಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ, 4ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಭಗವಂತ ಹೇಳ್ತಿದ್ದಾರೆ, ಯಾರು ನನ್ನ ಜನ್ಮ ಮತ್ತು ವಿಶೇಷವಾದಂತಹ ಲೀಲೆಗಳನ್ನು ನಾನೇನೆಲ್ಲ ಮಾಡಿದ್ದೀನಿ ಅದೆಲ್ಲವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತತ್ವಗಳ ಮೂಲಕ ಯಾರು ತಿಳ್ಕೊಂಡಿರ್ತಾರೆ ಮತ್ತು ಯಾರಿದನ್ನೆಲ್ಲ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ. ಅದಷ್ಟೇ ಅಲ್ಲ, ಭಗವಂತ ಹೇಳ್ತಾರೆ ನಾನು ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ, ಗೋಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ತೊ ಹಾಗಿದ್ರೆ ಯಾಕೆ ದಡ, ನಾವೆಲ್ಲರೂ ಈಗ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋಣ. ನಾನು ತಯಾರಿದ್ದೀನಿ, ನೀವೆಲ್ಲರೂ ತಯಾರಿದ್ದೀರಾ? ಇದೇ ಆಗಸ್ಟ್ 26ರಂದು ರಾಘವೇಂದ್ರ ಸಭಾಭವನ ಹುಬ್ಬಳ್ಳಿಯಲ್ಲಿ ಸಂಜೆ 6 ಗಂಟೆಯಿಂದ ವಿಶೇಷವಾದಂತಹ ಅಭಿಷೇಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕೃಷ್ಣ ಕಥಾ ಭಜನೆ ಕೀರ್ತನೆ ಮತ್ತು ಮಹಾಮಂಗಳಾರತಿ 12 ಗಂಟೆಗೆ. ತಾವೆಲ್ಲರೂ ದಯವಿಟ್ಟು ಬನ್ನಿ ಈ ಕೃಷ್ಣ ಜನ್ಮಾಷ್ಟಮಿ ಮಹಾಮಹೋತ್ಸವದಲ್ಲಿ ಭಾಗವಹಿಸಿರಿ. ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಗು ಹುಟ್ಟಿದೆ, ಅದರ ಜನ್ಮದಿನ ಇದೆ, ಎಷ್ಟು ಸಂತಸದಿಂದ ಸಡಗರದಿಂದ ನಾವು ಅದ್ಧೂರಿಯಿಂದ ಆಚರಣೆ ಮಾಡ್ತೀವಿ. ಆ ಸಾಕ್ಷಾತ್ ಭಗವಂತನ ಜನ್ಮಾಷ್ಟಮಿ ಬರ್ತಾ ಇದೆ, ಇನ್ನೆಷ್ಟು ಸೊಗಸಾಗಿ ನಾವು ಅದನ್ನ ಆಚರಣೆ ಮಾಡಬಾರದು. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ಸಹಯೋಗ ಬೇಕಾಗಿದೆ. ಅದಕ್ಕೋಸ್ಕರ ಈ ಸೇವೆಗಳಲ್ಲಿ ಅನ್ನದಾನ ಸೇವೆ ಇರ್ಬೋದು, ಭಗವಂತನ ವಿಶೇಷವಾದಂತಹ ಅಭಿಷೇಕ ಸೇವೆ ಇರ್ಬೋದು, ಇಲ್ಲಾಂತಂದ್ರೆ ಅಲಂಕಾರದ ಸೇವೆ, ಇನ್ನೆಷ್ಟೊಂದು ಸೇವೆಗಳೆಲ್ಲ ಇದೆ. ತಾವೆಲ್ಲರೂ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧಾರಾಳವಾಗಿ ಈ ಭಗವಂತನ ಸೇವೆಯಲ್ಲೇ ತೊಡಗಿ ಮತ್ತು ಭಗವಂತನ ವಿಶೇಷ ಕೃಪೆಯನ್ನ ಪಡ್ಕೊಳ್ಳಿ. ಹರೇ ಕೃಷ್ಣ.